ಹಾರ್ಡ್ವೇರ್ ಸಪೋರ್ಟೆಡ್ ಸಿಂಕ್ರನೈಸೇಷನ್ ಮೆಕ್ಯಾನಿಸಮ್ ನಾವೀಗ ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ದೇವೆ. ಇದರಲ್ಲಿ ಈಗ ಟೆಸ್ಟ್ ಆ್ಯಂಡ್ ಸೆಟ್ ಇಂಥದ್ದೆಲ್ಲ ಇನ್ಸ್ಟ್ರಕ್ಷನ್ಸ್ ಅನ್ನು ಅನ್ಇಂಟರಪ್ಟೆಡ್ ಆಗಿ, ಅಂದರೆ ಅದು ಕಂಪ್ಲೀಟ್ ಆಗಿ ಅಟಾಮಿಕ್ ಆಗಿ ಎಕ್ಸಿಕ್ಯೂಟ್ ಆಗುವ ಹಾಗೆ ಹಾರ್ಡ್ವೇರ್ ನೋಡಿಕೊಳ್ಳುತ್ತದೆ. ಸೊ ಈ ಇನ್ಸ್ಟ್ರಕ್ಷನ್ಸ್ ಅನ್ನು ನಾವು ನೇರವಾಗಿ ಯೂಸ್ ಮಾಡುವುದಿಲ್ಲ ಸಾಮಾನ್ಯವಾಗಿ. ಅದಕ್ಕೆ ನಾವು ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಲ್ಲಿ ನಾವು ಯಾವ ಇನ್ಸ್ಟ್ರಕ್ಷನ್ಸ್ ಯೂಸ್ ಮಾಡಬಹುದು, ಅದೀಗ ಮ್ಯೂಟೆಕ್ಸ್ ಲಾಕ್ಸ್ ಅಲ್ಲಿ ನಾವು ಇವತ್ತು ನೋಡ್ಲಿಕ್ಕಿದ್ದೇವೆ. ಇವತ್ತು ನಾವು ಮ್ಯೂಟೆಕ್ಸ್ ಲಾಕ್ಸ್ ಮತ್ತು ಸೆಮಾಫೋರ್ ಇದು ಬೇಸಿಕ್ಸ್ ಜಸ್ಟ್ ಒಂದು ಗ್ಲಿಂಪ್ಸ್ ತಗೊಳ್ಳಿಕ್ಕಿದ್ದೇವೆ. ಸೊ ನಾವು ಮ್ಯೂಟೆಕ್ಸ್ ಲಾಕ್ಸ್ ಅಂದ್ರೆ ಎಂತ ಅಂತ ಅಲ್ಲಿಗೆ ಹೋಗುವ. ಸೊ ಮ್ಯೂಟೆಕ್ಸ್ ಲಾಕ್ಸ್ ಅಂತ ಹೇಳುವಂಥದ್ದು ಈಗ ಎರಡು ಪ್ರೊಸೆಸ್ಗಳ ಮಧ್ಯೆ ಸಿಂಕ್ರನೈಸ್ ಆಗ್ಲಿಕ್ಕಿರುವಂಥದ್ದು, ಕ್ರಿಟಿಕಲ್ ಸೆಕ್ಷನ್ ಪ್ರಾಬ್ಲಮ್ನ ಪ್ರಾಬ್ಲಮ್ ಅನ್ನು ಎರಡು ಪ್ರೊಸೆಸ್ಗಳ ಮಧ್ಯೆ ಚೆನ್ನಾಗಿ ಈಸಿಯಾಗಿ ಸಾಲ್ವ್ ಮಾಡುವಂಥದ್ದು ಅಂದರೆ ಮ್ಯೂಟೆಕ್ಸ್ ಲಾಕ್. ಈಗ ಇದರಲ್ಲಿ ತುಂಬ ಸಿಂಪಲ್. ಈಗ ನಾವು ಕ್ರಿಟಿಕಲ್ ಸೆಕ್ಷನ್ಗೆ ಹೋಗುವುದಕ್ಕಿಂತ ಮೊದಲು ಅಕ್ವೈರ್ ಲಾಕ್ ಅನ್ನು ಅಕ್ವೈರ್ ಮಾಡಬೇಕು. ಕ್ರಿಟಿಕಲ್ ಸೆಕ್ಷನ್ ಕಂಪ್ಲೀಟ್ ಆದ ನಂತರ ಲಾಕ್ ಅನ್ನು ರಿಲೀಸ್ ಮಾಡಬೇಕು. ವೆರಿ ಸಿಂಪಲ್. ಈಗ ನೀವು ಮನೆಗೆ ಬರುವ ಹಾಗೆ, ಈಗ ಮನೆಗೆ ಬರುವುದಕ್ಕಿಂತ ಮೊದಲು ಲಾಕ್ ಓಪನ್ ಮಾಡಬೇಕು, ಮನೆಯಿಂದ ಹೊರಗೆ ಹೋಗುವಾಗ ಲಾಕ್ ಮಾಡಿ ಹೋಗಬೇಕು ಹಾಗೆ. ಸೊ ಈಗ ಅಕ್ವೈರ್ ಲಾಕ್, ಈಗ ಲಾಕ್ ಅನ್ನು ಓಪನ್ ಮಾಡಿದ ಈಗ ಮನೆ ಒಳಗೆ ಹೋದಾಗೆ, ರಿಲೀಸ್ ಅಂತ ಹೇಳಿದ್ರೆ ಮತ್ತೆ ನೀವು ಮನೆಯಿಂದ ಹೊರಗೆ ಹೋದಾಗೆ ಹಾಗೆ. ಸೊ ಈಗ ಕ್ರಿಟಿಕಲ್ ಸೆಕ್ಷನ್ ಅನ್ನು ನೀವು ಒಂದು ಮನೆಯ ಹಾಗೆ ಇಮ್ಯಾಜಿನ್ ಮಾಡಿದ್ರೆ ಆಯ್ತು, ಫಸ್ಟ್ ಅಕ್ವೈರ್ ಲಾಕ್ ದೆನ್ ರಿಲೀಸ್ ದ ಲಾಕ್. ಸೊ ಈಗ ಇದರಲ್ಲಿ ಈಗ ಮ್ಯೂಟೆಕ್ಸ್ ಅಂತ ಹೇಳಿದ್ರೆ ಏನಾಗಿರ್ತದೆ, ಈಗ ಇಟ್ ಇಸ್ ಅ ವೇರಿ ಬೂಲಿಯನ್ ವೇರಿಯಬಲ್ ಇಂಡಿಕೇಟಿಂಗ್ ವೆದರ್ ದ ಲಾಕ್ ಇಸ್ ಅವೈಲೇಬಲ್ ಆರ್ ನಾಟ್. ನೆಕ್ಸ್ಟ್ ಈಗ ಈ ಕಾಲ್ಸ್ ಟು ಅಕ್ವೈರ್ ಆ್ಯಂಡ್ ರಿಲೀಸ್ ಮಸ್ಟ್ ಬಿ ಅಟಾಮಿಕ್. ಈಗ ಹಾರ್ಡ್ವೇರ್ ಇನ್ಸ್ಟ್ರಕ್ಷನ್ಸ್ ಈಗ ನಾವು ಮೊದಲು ನೋಡಿದ್ದೇವಲ್ಲ, ಆ ಹಾರ್ಡ್ವೇರ್ ಇನ್ಸ್ಟ್ರಕ್ಷನ್ಸ್ ಅನ್ನು ನಾವು ನೇರವಾಗಿ ಯೂಸ್ ಮಾಡಬೇಕಾಗಿಲ್ಲ. ಈಗ ಆ ಹಾರ್ಡ್ವೇರ್ ಇನ್ಸ್ಟ್ರಕ್ಷನ್ಸ್ ಅನ್ನು ಆಪರೇಟಿಂಗ್ ಸಿಸ್ಟಮ್ ಈಗ ಅಕ್ವೈರ್ ಮತ್ತು ರಿಲೀಸ್ ಅಂತ ಹೇಳುವ ಈ ಮ್ಯೂಟೆಕ್ಸ್ ಲಾಕ್ API ಅಲ್ಲಿ ಅದನ್ನು ರ್ಯಾಪ್ ಮಾಡಬಹುದು. ಸೊ ಈಗ ಆ ಹಾರ್ಡ್ವೇರ್ ಇನ್ಸ್ಟ್ರಕ್ಷನ್ಸ್ ಅನ್ನು ಈಗ ಅಕ್ವೈರ್ ಅಥವಾ ರಿಲೀಸ್ ಯೂಸ್ ಮಾಡ್ತದೆ, ಅದು ಅಟಾಮಿಕ್ ಆಗಿ ಎಕ್ಸಿಕ್ಯೂಟ್ ಆಗ್ತದೆ. ಅದರಿಂದ ನಾವು ಏನಿದ್ರು ಕೂಡ ಅಕ್ವೈರ್ ಅಥವಾ ರಿಲೀಸ್ ಅಂತ ಕಾಲ್ ಮಾಡಿದ್ರೆ ಸಾಕಾಗ್ತದೆ. ನಾವು ಅಂತ ಹೇಳಿದ್ರೆ ಈಗ ಅಪ್ಲಿಕೇಶನ್ ಪ್ರೋಗ್ರಾಮರ್ಸ್. ಈಗ ನಮ್ಮದು ಇಂಟೆನ್ಷನ್ ಈಗ ಒಂದು ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಈ ಫೀಚರ್ ಚೆನ್ನಾಗಿ ಹೇಗೆ ಇಂಪ್ಲಿಮೆಂಟ್ ಮಾಡಬಹುದು ಅಂತ. ಸೊ ಈಗ ಇದರಲ್ಲಿ ಒಂದು ನಾವು ಗಮನಿಸಬಹುದಂತ ಎಂತಂದ್ರೆ, ಸಾಮಾನ್ಯವಾಗಿ ಈಗ ಅಕ್ವೈರ್ ಅಂತ ಕಾಲ್ ಮಾಡಿದಾಗ ಇದೀಗ ಲಾಕ್ ಅವೈಲಬಲ್ ಇಲ್ಲದಿದ್ರೆ ನಾವು ಅದಕ್ಕೆ ಅದು ವೆಯ್ಟ್ ಮಾಡ್ತಾ ಇರ್ತೇವೆ. ಲಾಕ್ ಅವೈಲಬಲ್ ಆಗುವವರೆಗೂ ಕೂಡ ವೆಯ್ಟ್ ಮಾಡ್ತಾ ಇರಬೇಕಾಗ್ತದೆ. ಅದಕ್ಕೆ ಬ್ಯುಸಿ ವೆಯ್ಟಿಂಗ್ ಅಂತ ಕರೀತಾರೆ. ಬ್ಯುಸಿ ವೆಯ್ಟಿಂಗ್ ಅಂತ ಹೇಳಿದ್ರೆ ಈಗ ನೋಡು, ನೆಕ್ಸ್ಟ್ ಈಗ ಇಲ್ಲಿ ಅಕ್ವೈರ್ ಅಂತ ಹೇಳುವ ಈ ಕಾಲ್ ಇದು ಇಂಪ್ಲಿಮೆಂಟೇಷನ್ ಇಲ್ಲಿ ನೋಡ್ಬೋದು, ಒಂದು ಪಾಸಿಬಲ್ ಇಂಪ್ಲಿಮೆಂಟೇಷನ್ ಅಷ್ಟೇ. ಈಗ ಅಕ್ವೈರ್ ಅಂತ ಹೇಳಿದ್ರೆ ಈಗ ವೈಲ್ ನಾಟ್ ಅವೈಲೇಬಲ್ ಇಲ್ಲಿ ಜಸ್ಟ್ ಈಗ ಇದು ನೋಡಿ, ಇದೊಂದು ಇನ್ಫೈನೈಟ್ ಲೂಪ್. ಈಗ ಅವೈಲೇಬಲ್ ಫಾಲ್ಸ್ ಆಗಿದ್ರೆ ಇದು ಲೂಪ್ ರಿಪೀಟ್ ಆಗ್ತಾ ಇರ್ತದೆ, ಅದು ಅವೈಲೇಬಲ್ ಆಗುವವರೆಗೂ ಸಹ ರಿಪೀಟ್ ಆಗ್ತಾ ಇರ್ತದೆ. ಈಗ ಒಂದು ಸ್ವಲ್ಪ ಹೊತ್ತು ಒಂದು ಎಲ್ಲೋ ಒಂದು 2 ಮಿಲಿಸೆಕೆಂಡ್ ಎಲ್ಲ ವೆಯ್ಟ್ ಮಾಡೋದಾದ್ರೆ ಇದೇನು ಪರವಾಗಿಲ್ಲ, ಬಟ್ ಆದರೆ ಫಾರ್ ಲಾಂಗ್ ವೇಟಿಂಗ್ ದಿಸ್ ಇಸ್ ಎ ವೆರಿ ಬ್ಯಾಡ್ ಸೊಲ್ಯೂಷನ್. ತುಂಬ ಟೈಮ್ ವೇಸ್ಟ್ ಆಗ್ತದೆ ಪ್ರೊಸೆಸರ್ ಇದು, ಹಾಗಾಗಿ ದಿಸ್ ಇಸ್ ನಾಟ್ ರೆಕಮೆಂಡಬಲ್ ಸೊಲ್ಯೂಷನ್, ಬಟ್ ಇಟ್ ಇಸ್ ಎ ಪಾಸಿಬಲ್ ಸೊಲ್ಯೂಷನ್. ಈ ರೀತಿ ಅದು ಲೂಪ್ ರಿಪೀಟ್ ಆಗ್ತಾ ಇರ್ತದಲ್ಲ, ಅದಕ್ಕೆ ಅದನ್ನು ಸ್ಪಿನ್ ಲಾಕ್ ಅಂತ ಕರೀತಾರೆ. ಸ್ಪಿನ್ ಆಗ್ತಾ ಇರ್ತದೆ ಲೂಪ್ ಅಂತ ಆ ಟೈಪಲ್ಲಿ ಇಮ್ಯಾಜಿನ್ ಮಾಡಿದರೆ ಸ್ಪಿನ್ ಲಾಕ್ ಅಂತ ಕರೀತಾರೆ. ಅಥವಾ ಇದನ್ನು ಓವರ್ ಆಲ್ ಬ್ಯುಸಿ ವೇಟಿಂಗ್ ಅಂತ ಕೂಡ ಕರೀತಾರೆ. ಹಾಗೆ ಈಗ ಈ ಸ್ಲೈಡ್ ಅಲ್ಲಿ ನೀವು ಒಂದು ಪಾಸಿಬಲ್ ರಿಲೀಸ್ ಹೇಗೆ ಬರೀಬಹುದು ಅಂತ ಕೂಡ ಇಂಪ್ಲಿಮೆಂಟೇಷನ್ ನೋಡ್ಬೋದು. ನಿಮ್ಗೆ ಇದು ತುಂಬಾ ಸಿಂಪಲ್ ಇಂಪ್ಲಿಮೆಂಟೇಷನ್. ಈಗ ಇದು ಲಾಕ್ ಸಿಗುವವರೆಗೆ ವೆಯ್ಟ್ ಮಾಡೋದು ಮತ್ತೆ ಅವೈಲೇಬಲ್ ಫಾಲ್ಸ್ ಅಂತ ಮಾಡೋದು. ಇಲ್ಲಿ ಈಗ ಈ ಎಂಟೈರ್ ಇದು ಅಕ್ವೈರ್ ಅಂತ ಹೇಳೋದು ಇದು ಎಕ್ಸಿಕ್ಯೂಟ್ ಆಗೋದು ನಮ್ಮ ಕಾಲಿನ ಮೇಲೆ. ಸೊ ಇದು ಯಾವ ರೀತಿಯಲ್ಲಿ ಯೂಸ್ ಮಾಡೋದು ಹೇಗೆ ಅಂತ ಇಲ್ಲಿ ಒಂದು ಎಕ್ಸಾಂಪಲ್ ನೋಡ್ಬೋದು. ಈಗ ನಾವು ಒಂದು ಸಾಫ್ಟ್ವೇರ್ ಬರೆಯುವುದಾದ್ರೆ ನಾವು ಕ್ರಿಟಿಕಲ್ ಸೆಕ್ಷನ್ ಅನ್ನು ಆಕ್ಸೆಸ್ ಮಾಡೋದಕ್ಕಿಂತ ಮೊದಲು ಅಕ್ವೈರ್ ಲಾಕ್ ಇದನ್ನು ಕಾಲ್ ಮಾಡೋದು ಮತ್ತೆ ರಿಲೀಸ್ ಲಾಕ್ ಅನ್ನು ಕಾಲ್ ಮಾಡೋದು ಹಾಗೆ. ಇದು ಎಕ್ಸಾಂಪಲ್ ಮ್ಯೂಟೆಕ್ಸ್ ಲಾಕ್ಸ್ ಯೂಸ್ ಮಾಡ್ಲಿಕ್ಕೆ. ಈಗ ಮ್ಯೂಟೆಕ್ಸ್ ಲಾಕ್ಸ್ ಅಲ್ಲಿ ಒಂದು ಸ್ವಲ್ಪ ಇಂಪ್ರೂವ್ಡ್ ವರ್ಷನ್ ಅಂತ ಹೇಳಿದ್ರೆ,
ಅದು ಸೆಮಾಫೋರ್. ಈಗ ಸೆಮಾಫೋರ್ ಅಂತ ಹೇಳೋದು, ಈಗ ಮ್ಯೂಟೆಕ್ಸ್ ಅಂತ ಹೇಳೋದು ಅದು ಬೈನರಿ ಅಂತ ನೀವು ಈಗ ನೋಡಿ ಗಮನಿಸಿದ್ದೀರಿ. ಸೆಮಾಫೋರ್ ಅಂತ ಹೇಳಿದ್ರೆ ಯೂಶಲಿ ಇಟ್ ಇಸ್ ಅನ್ ಇಂಟೀಜರ್ ವೇರಿಯಬಲ್. ಇಂಟೀಜರ್ ವೇರಿಯಬಲ್ ಅಲ್ಲಿ ಕೂಡ ಈಗ ಈಗ ಡಿಫ್ರೆಂಟ್ ಟೈಪ್ಸ್ ಇದೆ, ಬಟ್ ಈಗ ಸೆಮಾಫೋರ್ ಇಸ್ ಎ ಇಂಟೀಜರ್ ವೇರಿಯಬಲ್. ಸೆಮಾಫೋರ್ ಅನ್ನು ಎಸ್ ಅಂತ ನೀವು ಯೂಶಲಿ ಅಬ್ರಿವೇಟ್ ಮಾಡ್ಬೋದು. ಈ ಸೆಮಾಫೋರ್ ಅಂತ ಹೇಳೋದು ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಅಥವಾ ಇಂಟರ್ವ್ಯೂಸ್ ಅಲ್ಲಿ ಎಲ್ಲ ಸ್ವಲ್ಪ ಇಂಪಾರ್ಟೆಂಟ್ ಆಗಿ ಇದರ ಬಗ್ಗೆ ಜಾಸ್ತಿ ಫೋಕಸ್ ಮಾಡೋದನ್ನು ಗಮನಿಸ್ಬೋದು ನೀವು. ಯಾಕಂದ್ರೆ ಇವತ್ತು ನಮ್ಮ ಎಲ್ಲ ಸಾಫ್ಟ್ವೇರ್ಗಳೆಲ್ಲ ಚೆನ್ನಾಗಿ ವರ್ಕ್ ಆಗ್ಲಿಕ್ಕೆ ಒಂದು ಇಂಪಾರ್ಟೆಂಟ್ ರೀಸನ್ ಈ ಸೆಮಾಫೋರ್ ಕೂಡ. ಈಗ ನಾವು ಇದನ್ನು ಹೆಸರು ಕೇಳಿರ್ಲಿಕ್ಕಿಲ್ಲ, ಬಟ್ ಆದರೆ ದಟ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಥಿಂಗ್. ಹಾಗಾಗಿ ಈಗ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲೆಲ್ಲ ಸೆಮಾಫೋರ್ ಬಗ್ಗೆ ನೀವು ಕ್ವಶನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು, ಈವನ್ ಇನ್ ಯುವರ್ ಸೆಮಿಸ್ಟರ್ ಎಕ್ಸಾಮ್. ಈಗ ಸೆಮಾಫೋರ್ ಅಂದ್ರೆ ಎಂತ? ಇಟ್ ಇಸ್ ಎ ಸಿಂಕ್ರನೈಸೇಷನ್ ಟೂಲ್. ನಾವೀಗ ಎಲ್ಲ ನೋಡ್ತಾ ಇರೋದು ಸಿಂಕ್ರನೈಸೇಷನ್ ಸೊಲ್ಯೂಷನ್ ಅಲ್ವಾ. ಸಿಂಕ್ರನೈಸ್ ಆಗುದು ಅಂತ ಹೇಳಿದ್ರೆ ಕ್ರಿಟಿಕಲ್ ಸೆಕ್ಷನ್ ಅನ್ನು ಎಫೆಕ್ಟಿವ್ ಆಗಿ ಎಂಟರ್ ಆಗುದು, ಎಕ್ಸಿಟ್ ಆಗುದು. ಸೊ ಅದಕ್ಕೆ ಇರುವಂತ ಒಂದು ಟೂಲ್ ಸೆಮಾಫೋರ್. ದಿಸ್ ಪ್ರೊವೈಡ್ಸ್ ಮೋರ್ ಸೊಫಿಸ್ಟಿಕೇಟೆಡ್ ವೇಸ್ ದ್ಯಾನ್ ದ ಅರ್ಲಿಯರ್ ಸೊಲ್ಯೂಷನ್ಸ್. ಈಗ ಮ್ಯೂಟೆಕ್ಸ್ ಲಾಕ್ಸ್ ಈಗ ಇಲ್ಲಿಯವರೆಗೆ ನಾವು ಕಂಡ ಡೀಸೆಂಟ್ ಸೊಲ್ಯೂಷನ್, ಅದಕ್ಕಿಂತ ಸಪ್ರಿಮೇಟಿವ್ ಇದ್ದದ್ದು ಈಗ ಹಾರ್ಡ್ವೇರ್ ಇನ್ಸ್ಟ್ರಕ್ಷನ್ಸ್ ಮತ್ತು ಪೀಟರ್ಸನ್ ಸೊಲ್ಯೂಷನ್ ಅನ್ನಂತ ಬೇರೆ ಬೇರೆ ಸೊಲ್ಯೂಷನ್ಸ್ಗಳು. ಇದೆಲ್ಲದಕ್ಕಿಂತ ಜಾಸ್ತಿ ರಿಲಯಬಲ್ ಇರುವಂತದ್ದು ಸೆಮಾಫೋರ್ಸ್. ಇದು ರಿಲಯಬಲ್ ಮತ್ತು ಈಸಿ. ಸೊ ಈಗ ಸೆಮಾಫೋರ್ಸ್ ಯೂಸ್ ಮಾಡೋದಾದ್ರೆ ಏನಲ್ಲ, ಜಸ್ಟ್ ಎರಡು. ಈಗ ನಾವು ಮ್ಯೂಟೆಕ್ಸ್ ಲಾಕ್ಸ್ ಅಲ್ಲಿ ಹೇಗೆ ಅಕ್ವೈರ್ ಮತ್ತು ರಿಲೀಸ್ ಅಂತ ಯೂಸ್ ಮಾಡ್ತಾ ಇದ್ದೇವೋ ಅದೇ ರೀತಿಯಲ್ಲಿ ಸೆಮಾಫೋರ್ಸ್ಗೆ ವೆಯ್ಟ್ ಮತ್ತು ಸಿಗ್ನಲ್ ಅಂತ ಯೂಸ್ ಮಾಡ್ತಾರೆ ಕಾಲ್ಸ್. ಪ್ರೀವಿಯಸ್ಲಿ ಅದು ಪಿ ಮತ್ತು ವಿ ಅಂತ ಹಾಗೆ ಕರಿತಾ ಇದ್ರು, ಬಟ್ ಈಗ ನಾವು ವೆಯ್ಟ್ ಮತ್ತು ಸಿಗ್ನಲ್ ಅಂತ ಕಾಲ್ ಮಾಡೋದು. ಈಗ ವೆಯ್ಟ್ ಅಂತ ಹೇಳಿದ್ರೆ ಏನು, ಈಗ ಈ ಇದು ಲಾಕ್ ಬೇರೆಯವರು ಅಕ್ವೈರ್ ಮಾಡಿದರೆ ನಾವು ಈಗ ಅಕ್ವೈರ್ ಆಗುವಲ್ಲಿವರೆಗೆ ವೆಯ್ಟ್ ಮಾಡ್ತೇವಲ್ಲ, ಸೇಮ್ ಪ್ರೊಸೀಜರ್. ಸೊ ಈಗ ಇಲ್ಲಿ ಈಗ ಇದರಲ್ಲಿ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ, ಈಗ ಇಲ್ಲಿ ಇದು ಇಂಟೀಜರ್ ವೇರಿಯಬಲ್ ಆಗಿರ್ತದೆ, ಎಸ್ ಅಷ್ಟೇ. ಸೊ ಈಗ ಇಲ್ಲಿ ವೆಯ್ಟ್ ಅಲ್ಲಿ ಏನು ಮಾಡ್ತೇವೆ, ಆ ಇಂಟೀಜರ್ ವೇರಿಯಬಲ್ ಅನ್ನು ಡಿಕ್ರಿಮೆಂಟ್ ಮಾಡ್ತೇವೆ. ಅದೇ ಸಿಗ್ನಲ್ ಅಲ್ಲಿ ಇಂಟೀಜರ್ ವೇರಿಯಬಲ್ ಅನ್ನು ಇಂಕ್ರಿಮೆಂಟ್ ಮಾಡ್ತೇವೆ. ಸೊ ಈಗ ಈಗ ಸೆಮಾಫೋರ್ ಝೀರೋ ಅಥವಾ ಅದಕ್ಕಿಂತ ಕಮ್ಮಿ ಇದ್ರೆ ನಾವು ವೆಯ್ಟ್ ಮಾಡ್ತಾ ಇರಬೇಕಾಗ್ತದೆ. ನಾವು ಕ್ರಿಟಿಕಲ್ ಸೆಕ್ಷನ್ ಒಳಗೆ ಹೋಗ್ಲಿಕ್ಕಿಲ್ಲ. ಈ ವೆಯ್ಟ್ ಅಂತ ಹೇಳುವ ಇದು ಫಂಕ್ಷನ್ ಕಾಲ್ ಆದ ತಕ್ಷಣ ಈ ಲೂಪ್ ಅಲ್ಲಿ ನಾವು ಸ್ಟ್ರಕ್ ಆಗ್ತೇವೆ. ಇದು ಅಗೇನ್ ಬಿಸಿ ವೆಯ್ಟಿಂಗ್ ಆಗಿರ್ತದೆ. ಸೊ ಇದು ಇದು ನಮ್ಗೆ ಹೆಚ್ಚು ಕಮ್ಮಿ ಈಗ ಅಕ್ವೈರ್ ಕಾಲ್ ಇದ್ದ ಹಾಗೆ ದೊಡ್ಡ ಡಿಫ್ರೆನ್ಸ್ ಏನಿಲ್ಲ, ಬಟ್ ಅಕ್ವೈರ್ ಕಾಲ್ ಅಲ್ಲಿ ಈಗ ಟ್ರೂ ಫಾಲ್ಸ್ ಆ ರೀತಿಯಲ್ಲಿ ಚೇಂಜ್ ಮಾಡ್ತಾ ಇದ್ದೆವು. ನೀವು ಇಲ್ಲಿ ಗಮನಿಸ್ಬೋದು ಇಲ್ಲಿ ಏನ್ ಮಾಡ್ತಾ ಇದ್ದೆವು, ಇಲ್ಲಿ ಅವೈಲೇಬಲ್ ಅನ್ನು ಫಾಲ್ಸ್ ಅಂತ ಮಾಡ್ತಾ ಇದ್ದೆವು. ಬಟ್ ಇಲ್ಲಿ ಎಂತ ಮಾಡ್ತೇವೆ, ಇಲ್ಲಿ ಎಸ್ ಅನ್ನು ಡಿಕ್ರಿಮೆಂಟ್ ಮಾಡ್ತೇವೆ, ಅಷ್ಟೇ ಡಿಫ್ರೆನ್ಸ್ ಇರುವ. ಮತ್ತೆ ಸಿಗ್ನಲ್ ಅಂತ ಹೇಳಿದ್ರೆ, ಈಗ ಸಿಗ್ನಲ್ ಅಂತ ಹೇಳೋದು ಈಗ ಇದು ಸ್ವಲ್ಪ ರಿವರ್ಸ್ ಪ್ರೊಸೆಸ್. ಸಿಗ್ನಲ್ ಅಲ್ಲಿ ವೆಯ್ಟ್ ಮಾಡುವ ಅಗತ್ಯ ಇಲ್ಲ ನಾವು. ಅದು ಇಲ್ಲಿ ಕೂಡ ನೀವು ನೋಡ್ಬೋದು, ಇಲ್ಲಿ ರಿಲೀಸ್ ಅಂತ ಹೇಳಿದ ತಕ್ಷಣ ಅವೈಲೇಬಲ್ ಅನ್ನು ಟ್ರೂ ಅಂತ ಮಾಡಿಬಿಟ್ರೆ ಆಗ್ತಿತ್ತು. ಸೊ ಈಗ ಇಲ್ಲಿ ಅಂತ ಮಾಡ್ತಾ ಇದ್ದೇವೆ, ಎಸ್ ಅನ್ನು ಇಂಕ್ರಿಮೆಂಟ್ ಮಾಡ್ತೇವೆ. ಸೊ ಈಗ ಒಂದೇ ರಿಸೋರ್ಸಿನ ಮಲ್ಟಿಪಲ್ ಇನ್ಸ್ಟಾನ್ಸ್ ಇದ್ದದನ್ನು ಹ್ಯಾಂಡಲ್ ಮಾಡ್ಲಿಕ್ಕೆ ಇಲ್ಲಿ ಆಗ್ತದೆ ನೋಡಿ. ಈಗ ಎಸ್ ಅನ್ನು ಈಗ ಒಂದು ದೊಡ್ಡ ನಂಬರಿಗೆ ಸೆಟ್ ಮಾಡ್ಬೋದು ಮಲ್ಟಿಪಲ್ ಇನ್ಸ್ಟಾನ್ಸಸ್ ಇದ್ರೆ, ಈಕ್ವಲೆಂಟ್ ವಿತ್ ನಂಬರ್ ಆಫ್ ಅವೈಲೇಬಲ್ ಇನ್ಸ್ಟಾನ್ಸ್. ಸೊ ಈ ರೀತಿಯಲ್ಲಿ ಇದು ಸ್ವಲ್ಪ ಜಾಸ್ತಿ ಸೊಫಿಸ್ಟಿಕೇಟೆಡ್ ಆಗಿರುತ್ತದೆ. ಈಗ ಅದೇ ಅದರಲ್ಲಿ ಈಗ ಅದು ಆ ರೀತಿ ನಾವು ಈಗ ಜಾಸ್ತಿ ಮಲ್ಟಿಪಲ್ ಇನ್ಸ್ಟಾನ್ಸ್ ಇದ್ರೆ ಅದಕ್ಕೆ ಕೌಂಟಿಂಗ್ ಸೆಮಾಫೋರ್ ಅಂತ ಕರೀತಾರೆ. ಇಂಟೀಜರ್ ವ್ಯಾಲ್ಯೂ ಕ್ಯಾನ್ ರೇಂಜ್ ಓವರ್ ಅನ್ ಅನ್ರಿಸ್ಟ್ರಿಕ್ಟೆಡ್ ಡೊಮೈನ್ ನಂಬರ್ ಆಫ್ ಇನ್ಸ್ಟಾನ್ಸಸ್ ನ ಮೇಲೆ ಅದು ಕೌಂಟಿಂಗ್ ಸೆಮಾಫೋರ್ ಆಗಿರ್ತದೆ. ಮತ್ತೆ ಬೈನರಿ ಸೆಮಾಫೋರ್, ಇಂಟೀಜರ್ ವ್ಯಾಲ್ಯೂ ಕ್ಯಾನ್ ರೇಂಜ್ ಓನ್ಲಿ ಬಿಟ್ವೀನ್ 0 and 1, ಮ್ಯೂಟೆಕ್ಸ್ ಲಾಕ್ ಅಂತ ಹೇಳ್ಬೋದು ಇದೆ ಹೆಚ್ಚು ಕಮ್ಮಿ. ಸೊ ಹೀಗೆ ಇದು ನಮಗೆ ವೇರಿಯಸ್ ಸಿಂಕ್ರೊನೈಸೇಷನ್ ಪ್ರಾಬ್ಲಮ್ಸ್ಗೆ ಇದು ಸಾಲ್ಯೂಷನ್ ಆಗಿ ವರ್ಕ್ ಆಗುತ್ತೆ. ಈಗ ಎರಡು ಪ್ರೊಸೆಸ್ಗಳ ಮಧ್ಯೆ ಇದು ಹೇಗೆ ವರ್ಕ್ ಆಗ್ಬೋದು? ಈಗ ಪಿ ಒನ್ ಅಲ್ಲಿ ಸೊ ಇಲ್ಲಿ ನೀವು ಗಮನಿಸ್ಬೋದು, ಇಲ್ಲಿ ಎರಡು ಈಗ ಪಿ ಒನ್ ಮತ್ತು ಪಿ ಟು ಅಂತ ಹೇಳುವ ಪ್ರೊಸೆಸ್ಗಳು ಈಗ ರಿಕ್ವೈರ್ ಎಸ್ ಒನ್ ಟು ಹ್ಯಾಪನ್ ಬಿಫೋರ್ ಎಸ್ ಟು ಅಂತ. ಈಗ ಇದನ್ನು ಯಾವ ರೀತಿಯಲ್ಲಿ ಮ್ಯಾನೇಜ್ ಮಾಡ್ಬೋದು? ಇದನ್ನು ಈ ರೀತಿಯಲ್ಲಿ ಮ್ಯಾನೇಜ್ ಮಾಡ್ಬೋದು. ಈಗ ಎಸ್ ಒನ್ ಆದ ನಂತರ ಸಿಗ್ನಲ್ ಮಾಡುದು, ಈಗ ಅದು ಸಿಗ್ನಲ್ ಆದ ನಂತರ ಈಗ ಈಗ ಪಿ ಟೂ ಅಲ್ಲಿ ವೆಯ್ಟ್ ಕಾಲ್ ಸಾಲ್ವ್ ಆಗಿ ಮತ್ತೆ ಎಸ್ ಟು ಆಗ್ಬೋದು ಅಂತ ಈ ರೀತಿಯಲ್ಲಿ.
ಸೊ ಇಲ್ಲಿ ಈಗ ಈ ರೀತಿಯಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಬಟ್ ಎನಿವೆ, ಈಗ ಇದರಲ್ಲಿ ನಿಮಗೆ ಇಂಪಾರ್ಟೆಂಟ್ ಎಂತ ಇರೋದು, ಇದರಲ್ಲಿ ವೇಟ್ ಮತ್ತು ಸಿಗ್ನಲ್ ಅನ್ನು ಯೂಸ್ ಮಾಡಿ ನಾವು ಸಿಂಕ್ರೊನೈಸೇಷನ್ ಮಾಡ್ಬೋದು. ಸೊ ಇದರಲ್ಲಿ ಈಗ ನಮಗೆ ಬೇಕಾದ್ರೆ ಏನಾದರೂ ಈ ರೀತಿಯ ರಿಕ್ವೈರ್ಮೆಂಟ್ಸ್ ಇದ್ರೆ ಅದನ್ನು ಕೂಡ ಇಂಪೋಸ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಈಗ ಇದರ ಬಗ್ಗೆ ನಾವು ಇನ್ನು ಸುಮಾರು ನೋಡ್ಲಿಕ್ಕಿದೆ. ಈಗ ಇದರ ಇಂಪ್ಲಿಮೆಂಟೇಷನ್ ಯಾವ ರೀತಿಯಲ್ಲಿ, ಇಂಪ್ಲಿಮೆಂಟೇಷನ್ ಅಲ್ಲಿ ಬ್ಯುಸಿ ವೇಟಿಂಗ್ ಅನ್ನು ನಾವು ನೋಡಿದ್ದೇವೆ ಇಲ್ಲಿಯವರೆಗೆ. ಅದರ ಬದಲು ಬೇರೆ ಇದು ಇದು ಇದನ್ನು ಇಂಪ್ರೂವ್ಮೆಂಟ್ಸ್ ಅನ್ನು ಕೂಡ ಮಾಡಬಹುದು. ಸೊ ಈಗ ಇದರಲ್ಲಿ ಸೆಮಾಫೋರ್ ಅನ್ನು ಸ್ಟ್ರಕ್ಚರ್ ಆಗಿ ಹೇಗೆ ಕ್ರಿಯೇಟ್ ಮಾಡಬಹುದು ಅಂತ ಇಲ್ಲಿ ಗಮನಿಸಬಹುದು. ಈಗ ಸೆಮಾಫೋರ್ ಅಂತ ಹೇಳುವ ಸ್ಟ್ರಕ್ಚರ್ ಅಲ್ಲಿ ಈಗ ಇದು ಒಂದು ವೇಟಿಂಗ್ ಕ್ಯೂ ಅನ್ನು ಇಂಪ್ಲಿಮೆಂಟ್ ಮಾಡಬಹುದು. ಇದು ಯಾಕೆ ಬೇಕಾಗ್ತದೆ, ಈಗ ಮಲ್ಟಿಪಲ್ ಪ್ರೊಸೆಸಸ್ ವೇಟ್ ಮಾಡ್ತಾ ಇದ್ರೆ, ಸೊ ಇದು ಇನ್ನೊಂದು ಇಂಪ್ಲಿಮೆಂಟೇಷನ್. ಇದು ಈಗ ಇದು ಬ್ಯುಸಿ ವೇಟಿಂಗ್ ಅನ್ನು ಅವಾಯ್ಡ್ ಮಾಡ್ಲಿಕ್ಕೆ ಇರುವಂತ ಒಂದು ವೇ. ಈಗ ಯಾವುದೆಲ್ಲ ಪ್ರೊಸೆಸ್ ಸೆಮಾಫೋರ್ ಅನ್ನು ರಿಕ್ವೆಸ್ಟ್ ಮಾಡ್ತದೆ ಅದೆಲ್ಲ ಪ್ರೊಸೆಸ್ ಅನ್ನು ನಾವು ಕ್ಯೂ ಈಗ ಹಾಕ್ತಾ ಬಂದ್ರೆ ಆಯ್ತು, ಮತ್ತೆ ಆ ಪ್ರೊಸೆಸ್ ಗಳು ಅದರ ಪಾಡಿಗೆ ಸ್ಲೀಪ್ ಮಾಡ್ತಾ ಇರ್ಬೋದು, ನಿದ್ದೆ ಮಾಡ್ತಾ ಇರ್ಬೋದು. ಸೊ ಯಾವಾಗ ಈಗ ಸೆಮಾಫೋರ್ ಈಗ ಅವೈಲಬಲ್ ಆಗ್ತದೆ ಆಗ ನಾವು ಅದನ್ನು ಪುನಃ ಎಬ್ಬಿಸ್ಬೋದು, ಇಂಟರಪ್ಟ್ಸ್ ಎಲ್ಲ ಬೇಕಾದ್ರೆ ಯೂಸ್ ಮಾಡ್ಲಿಕ್ಕೆ ಆಗ್ಬೋದು ಇದಕ್ಕೆ. ಹಾಗೆ ಸೊ ಇಲ್ಲಿ ಅದನ್ನು ಒಂದು ಎಕ್ಸಾಂಪಲ್ ಆಗಿ ತೋರಿಸಿದ್ದಾರೆ. ಇಲ್ಲಿ ಬ್ಲಾಕ್ ಅಂತ ಕಾಲ್ ಮಾಡಿದ್ದಾರಲ್ಲ, ಇದು ಒಂದು ಟೈಪ್ ಅಲ್ಲಿ ಈಗ ಸ್ಲೀಪ್ ಇದ್ದ ಹಾಗೆ. ಈಗ ಇಲ್ಲಿ ಆ ಪ್ರೊಸೆಸ್ ಏನು ಮಾಡ್ತಾ ಇರೋದಿಲ್ಲ, ವೇಟ್ ಮಾಡ್ತಾ ಇರ್ತದೆ ಅಷ್ಟೆ. ಸೊ ಮತ್ತೆ ಈಗ ಯಾವಾಗ ಅವೈಲಬಲ್ ಆಗ್ತದೆ ಆಗ ಇಲ್ಲಿ ಇದು ವೇಕಪ್ ಅಂತ, ಈಗ ಇದು ಆಕ್ಚುಲಿ ಈಗ ಸಿಗ್ನಲ್ ಕಾಲ್ ಒಳಗಡೆ ವೇಕಪ್ ಬೇರೆ ಪ್ರೊಸೆಸ್ಗಳನ್ನು ಇನ್ಕ್ರಿಮೆಂಟ್ ಇದು ವೇಕಪ್ ಮಾಡಿ ಅದನ್ನು ರೆಸ್ಯೂಮ್ ಮಾಡ್ಬೋದು. ಈಗ ಇದಿಷ್ಟು ನಾವು ಈಗ ಯಾವುದು ಸೆಮಾಫೋರ್ ಇದು ಯೂಸೇಜಿನ ಬಗ್ಗೆ ನಾವು ನೋಡ್ತಾ ಇದ್ದದ್ದು. ಬಟ್ ಈಗ ಸೆಮಾಫೋರ್ ಅನ್ನು ಯೂಸ್ ಮಾಡುವಾಗ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಆಗುವಂಥ ಸಿಚುವೇಶನ್ ಡೆಡ್ ಲಾಕ್ ಅಥವಾ ಸ್ಟಾರ್ವೇಷನ್. ಸ್ಟಾರ್ವೇಷನ್ ಅಂತ ಹೇಳಿದ್ರೆ ವೇಟ್ ಮಾಡ್ತಾ ಇರುವಂಥದ್ದು, ಕಾಯ್ತಾ ಇರೋದು. ಈಗ ಇದು ಊಟ ಮಾಡಲಿಕ್ಕೆ ಕಾಯ್ತಾ ಇದ್ರೆ ಸ್ಟಾರ್ವೇಷನ್ ಆಗಿ ಬಿಡ್ತದೆ. ಅದೇ ರೀತಿಯಲ್ಲಿ ಡೆಡ್ ಲಾಕ್ ಅಂತ ಹೇಳಿದ್ರೆ ಈಗ ಮಲ್ಟಿಪಲ್ ಪೀಪಲ್ಸ್ ಕಾಯ್ತಾ ಇದ್ದಾರೆ, ಯಾರಿಗೂ ಕೂಡ ಮುಂದೆ ಹೋಗುವಾಗಿಲ್ಲ ಆ ರೀತಿಯಲ್ಲಿ. ಸೊ ಈಗ ಇಂಥ ಇದು ಸಿಚುವೇಶನ್ಸ್ ಬರ್ಬೋದು ಅಂತ. ಸೊ ಈಗ ಇದಿಷ್ಟು ನಾನು ಇವತ್ತು ಹೇಳಲಿಕ್ಕೆ ಆಲೋಚನೆ ಮಾಡಿದ್ದಂಥದ್ದು. ಇದರಲ್ಲಿ ಈಗ ಏನಾದರೂ ಡೌಟ್ಸ್ ಇದ್ರೆ ನಾವೀಗ ಡಿಸ್ಕಸ್ ಮಾಡ್ಬೋದು. ಥ್ಯಾಂಕ್ ಯು.